ನಮಸ್ಕಾರ. ನಮ್ಮ ಭಜನಾ ಗ್ರೂಪಿನ ಸದಸ್ಯರೆಲ್ಲರಿಗೂ ವಂದಿಸ್ತ. ಈ ಗುಂಪಿನ ಮುಖ್ಯಸ್ಥರಾದ ಶ್ರೀಮತಿ ಲತಾ ಜಗದೀಶ್ ಅವರು ಹೋದ ವಾರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದು ಮೋಹನ ರಾಗದ ಪರಿಚಯ ಹಾಗೂ ಮೋಹನ ರಾಗದ ಕೃತಿಗಳನ್ನು ಹಾಡಿಸಿದ್ದು. ಮೋಹನ ರಾಗದ ಪರಿಚಯವನ್ನು ಬಹಳ ಚೆನ್ನಾಗಿ ಶ್ರೀಮತಿ ಭಾರತಿಯವರು ಮಾಡಿಕೊಟ್ರು ಹಾಗೂ ಸದಸ್ಯರೆಲ್ಲರೂ ಸುಶ್ರಾವ್ಯವಾಗಿ ಮೋಹನ ರಾಗದ ಗೀತೆಗಳನ್ನು ಹಾಡಿದರು. ಈ ಮೋಹನ ರಾಗ ಅಂತ ಹೇಳಿದ್ರೆ ಬಹಳ ಮನಮೋಹಕವಾದ ರಾಗ. ಮೋಹನ ರಾಗ ಎಲ್ಲಿ ಸೌಂದರ್ಯ ಹಾಗೂ ಪ್ರೀತಿಗಳ ಸಮ್ಮಿಶ್ರಣವಾಗುತ್ತೋ ಅಥವಾ ಸಮ್ಮಿಲನವಾಗುತ್ತೋ ಅಲ್ಲಿ ಮೋಹನ ರಾಗ ಇರುತ್ತೆ ಅಂತ ಹೇಳ್ತಾರೆ. ಈ ರಾಗವೇ ಸೌಂದರ್ಯ ಹಾಗೂ ಮಾಧುರ್ಯವನ್ನು ಸಂಗೀತಕ್ಕೆ ನೀಡುತ್ತೆ ಅಂತ. ಸೊ ಮೋಹನ ರಾಗದ ಕುರಿತಾಗಿ ನಾನು ಓದಿದಂತಹ ಒಂದೆರಡು ಮಾಹಿತಿಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಎಲ್ಲಾದರೂ ತಪ್ಪುಗಳಿದ್ದರೆ ನೀವು ಅದನ್ನು ಸರಿಪಡಿಸಿ, ಪ್ಲೀಸ್ ಕರೆಕ್ಟ್ ಮೀ. ಶೃಂಗಾರ ರಸ ಮತ್ತು ಭಕ್ತಿ ರಸ ಉಳ್ಳಂತಹ ಹಾಡುಗಳಿಗೆ ಹೇಳಿ ಮಾಡಿಸಿದಂತಹ ರಾಗ ಈ ಮೋಹನ ರಾಗ ಅಂತಾರೆ. ಕೃಷ್ಣನಿಗೆ ಬಹಳ ಪ್ರಿಯವಾದ ರಾಗವಂತೆ ಕೃಷ್ಣನು ತನ್ನ ಕೊಳಲಿನಲ್ಲಿ ಮೋಹನ ರಾಗವನ್ನು ನುಡಿಸ್ತಾ ಇದ್ರೆ ಎಲ್ಲ ಗೋಪಿಕಾ ಸ್ತ್ರೀಯರೆಲ್ಲ ಪರವಶರಾಗ್ಬಿಡ್ತಾ ಇದ್ರಂತೆ. ಈ ಸಿನಿಮಾ ಹಾಡು ನೆನಪಿಗೆ ಬರುತ್ತಲ್ವಾ? ಮೋಹನ ಮುರಳಿಯ ಗಾನಲೀಲೆಗೆ ಗೋಕುಲ ಕೋರಿತು ಸ್ವಾಗತ. ಬಹಳ ಮನಮೋಹಕವಾದ ರಾಗ ಅಂತ ಹೇಳಿದ್ವಿ. ಎಲ್ಲರ ಮನಸ್ಸನ್ನು ಸೆಳೆಯುವಂತಹದ್ದು ಈ ಮೋಹನ ರಾಗ. ಯಾವ ಸಮಯದಲ್ಲಾದರೂ ಸಹ ಹಾಡಬಹುದು, ಅಂದರೆ ದಿನದ ಯಾವುದೇ ಸಮಯದಲ್ಲಿ ಹಾಡಬಹುದಾದಂತಹ ರಾಗವಾದರೂ ಸಹ ಈ ರಾಗವನ್ನು ಹಾಡಲಿಕ್ಕೆ ಸೂಕ್ತ ಸಮಯ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಅಂತ ಹೇಳ್ತಾರೆ. ಈ ರಾಗಗಳಲ್ಲಿರುವಂತಹ ಒಂದು ಔಷಧೀಯ ಗುಣ ಅಥವಾ ಈ ಚಿಕಿತ್ಸೆಗೆ ನಾವು ರಾಗಗಳನ್ನು ಬಳಸ್ತಾ ಹೋಗ್ತೀವಿ ನೋಡಿ, ಮೋಹನ ರಾಗಕ್ಕೆ ತುಂಬ ಆ ಚಿಕಿತ್ಸಾ ಗುಣಗಳಿದೆ. ಮ್ಯೂಸಿಕ್ ಥೆರಪಿಯಲ್ಲಿ ಮೋಹನ ರಾಗವನ್ನು ಬಳಸೋದು ಒಂದು ತಲೆನೋವಿಗೆ, ತಲೆನೋವು ಅಂದರೆ ಈ ಮೈಗ್ರೇನ್ ಅಂತ ಬರುತ್ತಲ್ಲ ಅಂತಹ ತಲೆನೋವಿಗೆ, ಮತ್ತು ಎರಡನೆಯದು ಅಜೀರ್ಣ ಸಮಸ್ಯೆಗಳಿಗೆ ಅಂತ ಹೇಳ್ತಾರೆ. ಮೂರನೆಯದು ಬಹಳ ಮುಖ್ಯವಾಗಿ ಯಾರಿಗೆ ಖಿನ್ನತೆ ಅಥವಾ ಡಿಪ್ರೆಷನ್ ಇರುತ್ತಲ್ಲ ಅಂತಹವರು ಮೋಹನ ರಾಗವನ್ನು ಕೇಳ್ತಾ ಹೋದರೆ ಅವರ ಮನಸ್ಸು ಉಲ್ಲಸಿತವಾಗುತ್ತೆ ಅಂತ. ಈ ಮೋಹನ ರಾಗದಲ್ಲಿರೋದು 5 ಸ್ವರಗಳು ನೋಡಿ. ಸರಿಗ ಪದ ಸಾದ ಪಗರಿ ಸ, ನಾವು ಹೇಳ್ತೀವಿ ಮೋಹನ ರಾಗದಲ್ಲಿ ಮನಿ ಮನಿ ಇಲ್ಲ ಅಂತ, ಮಾ ಮತ್ತೆ ನೀ ಇಲ್ಲ ಅಂತ. ಈ ಮಾ ಅನ್ನುವ ಸ್ವರ ಅದು ಹೃದಯದಲ್ಲಿರುವ ಚಕ್ರವನ್ನು ಕಂಪಿಸುತ್ತಂತೆ. ಆವಾಗ ಈ ಮೋಹ ಕಾಮ ಎಲ್ಲ ಈ ಒಂದು ಉತ್ಪತ್ತಿಯಾಗಿ, ಜೊತೆಗೆ ನಕಾರಾತ್ಮಕ ಭಾವನೆಗಳು ಸಹ ಸಾಕಷ್ಟು ಉತ್ಪತ್ತಿಯಾಗುತ್ತಂತೆ. ಸೊ ಆ ಒಂದು ಮಾ ಇದರಲ್ಲಿಲ್ಲ. ಮೋಹನ ರಾಗವನ್ನು ಕೇಳಿಸ್ಕೊಂಡಾಗ ಈ ನಕಾರಾತ್ಮಕ ಭಾವನೆಗಳನ್ನು ಅದು ಹೊಡೆದೋಡಿಸುವಂತಹ ಶಕ್ತಿ ಇದೆ ಈ ಮೋಹನ ರಾಗಕ್ಕೆ ಅಂತ ಹೇಳ್ತಾರೆ. ಸೊ ಈ ರಾಗದಲ್ಲಿರುವಂತಹ ಸ್ವರಗಳು ರೀಗ ಪದ, ಇದು 4 ಸ್ವರಗಳು ಈ ಮಹಿಳೆಯರಲ್ಲಿ ಅಂಡಾಣುವಿನ ಮೇಲೆ ಅಂದರೆ ಓವರೀಸ್ ಮೇಲೆ, ಮತ್ತೆ ಪ್ಯಾಂಕ್ರಿಯಸ್ ಮೇದೋ ಜೀರಕ ಗ್ರಂಥಿ ಹಾಗೂ ಕಿವಿ ಮೂಗು ಗಂಟಲು ಇವುಗಳ ಮೇಲೆ ಒಳ್ಳೆ ಪರಿಣಾಮವನ್ನು ಬೀರತ್ತಂತೆ. ಈ ಅವುಗಳು ಸಕ್ರಿಯವಾಗಿ ಅಥವಾ ಚೆನ್ನಾಗಿ ಕೆಲಸ ಮಾಡಲಿಕ್ಕೂ ಸಹ ಸಹಕಾರಿ ಅಂತ. ಜೊತೆಗೆ ದೃಷ್ಟಿಯನ್ನು ಸಹ ಒಂದು ಚೆನ್ನಾಗಿಸಬಲ್ಲಂತಹ ಈ ರಾಗ ಮೋಹನ ರಾಗ ಅಂತ. ತುಂಬ ತುಂಬ ಹಾಡುಗಳಿದೆ, ಸಿನಿಮಾ ಹಾಡುಗಳಂತೂ ಬಹಳಷ್ಟು ಇದೆ ಮೋಹನ ರಾಗದಲ್ಲಿ. ಅದ್ರ ಜೊತೆಗೆ ಪ್ರತಿನಿತ್ಯ ನಾವು ದೇವರ ಪೂಜೆಗೆ ಹಾಡ್ಕೊಳ್ಳೋದಾಗಲಿ, ಒಂದು ಭಕ್ತಿ ಗೀತೆಗಳು ಹಾಡ್ತಾ ಇರ್ತೀವಲ್ಲ, ಬಹಳಷ್ಟು ಈ ಮೋಹನ ರಾಗದಲ್ಲಿದೆ. ಈ ರಾಗ ಎಲ್ಲರಿಗೂ ಪ್ರಿಯ ಅನಿಸುತ್ತೆ, ಇಳೆಯರಾಜರಿಗೂ ಸಹ ಈ ರಾಗ ಪ್ರಿಯ. ತುಂಬ ಹಾಡುಗಳನ್ನು ಮೋಹನ ರಾಗದಲ್ಲಿ ಹಾಡಿದ್ದಾರೆ. ನಮ್ಮ ಮುತ್ತುಸ್ವಾಮಿ ದೀಕ್ಷಿತರು ಅಷ್ಟೇ, ಅವ್ರದ್ದೊಂದು 6 ಕೃತಿಗಳು ಈ ರಾಗದಲ್ಲಿ, ಹಾಗೂ ಶ್ರೀ ತ್ಯಾಗರಾಜರ ಒಂದು 11 ಕೃತಿಗಳು ಮೋಹನ ರಾಗದಲ್ಲಿದೆ. ಈಗಾಗಲೇ ತ್ಯಾಗರಾಜರ ಕೃತಿಗಳು ಮತ್ತು ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಶ್ರೀಮತಿ ಭಾರತಿಯವರು
ತಿಳಿಸ್ಕೊಟ್ಟಿದ್ದಾರೆ. ವೀರರಸ ಹಾಗೂ ಕರುಣಾರಸಕ್ಕೂ ಈ ರಾಗ ತುಂಬಾ ಸೂಕ್ತ ಅಂತ ಹೇಳ್ತಾರೆ. ನೋಡಿ, ಈ ರಾಗ ಬಹಳ ಪ್ರಾಚೀನವಾದದ್ದು. ನಮ್ಮ ಭಾರತದಲ್ಲಷ್ಟೇ ಅಲ್ಲ, ಚೀನಾ, ಜಪಾನ್, ಇಟಲಿ, ಥೈಲ್ಯಾಂಡ್, ಎಲ್ಲ ಕಡೆ, ಬರ್ಮಾ, ಇಲ್ಲೆಲ್ಲನೂ ಈ ರಾಗದಲ್ಲಿ ತುಂಬ ಹಾಡುಗಳಿದೆ ಅಂತೆ. ಅದರ ಓದ್ತಾ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ, ಥೈಲ್ಯಾಂಡಿನ ಒಂದು ರಾಷ್ಟ್ರಗೀತೆ ಸಹ ಇದೇ ಒಂದು ರಾಗದಲ್ಲಿ ಇದೆ ಅಂತ. ಈ ರಾಗ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಸ್ವರಗಳಲ್ಲ, ಸ್ವರಗಳ ಮಧ್ಯದಲ್ಲಿರುವ ಅಂತರ ಇದೆಲ್ಲ, ಅದು ಒಂದು ಮ್ಯೂಸಿಕ್ ಥೆರಪಿಗೆ ಬಹಳ ಮುಖ್ಯ. ನಾವು ಧ್ಯಾನ ಮಾಡುವಾಗ ಆಲೋಚನೆಗಳು ಬರ್ತಾನೇ ಇರುತ್ತೆ. ಒಂದು ಆಲೋಚನೆಯಿಂದ ಮತ್ತೊಂದು ಆಲೋಚನೆ ಬರುವ ನಡುವಿನ ಅಂತರವಿದೆಲ್ಲ, ಅದು ನಮಗೆ ಧ್ಯಾನಕ್ಕೆ ಬಹಳ ಸೂಕ್ತವಾದಂತಹದ್ದು, ಅಂದರೆ ಧ್ಯಾನವಾಗುವಂತಹ ಸಮಯ ಅಂತ. ಅದೇ ಥರ ಇಲ್ಲಿ ಎರಡು ಸ್ವರಗಳ ನಡುವೆ ಬರುವಂತಹ ಅಂತರ ಬಹಳ ಮುಖ್ಯ ಹೀಲಿಂಗ್ಗೆ ಅಂತ. ತುಂಬ ಹೀಲಿಂಗ್ ಪವರ್ ಇದೆ ಇದು ಅಂತ. ಒಂದು ಆತ್ಮಸ್ಥೈರ್ಯವನ್ನು ಸಹ ಹೆಚ್ಚಿಸುವಂತಹ ರಾಗ ಮೋಹನ ರಾಗ ಅಂತಾರೆ. ಒಂದು ಚಿಕ್ಕ ಕತೆ ಓದಿದ್ದು ನೆನಪಿದೆ. ಶ್ರೀ ತ್ಯಾಗರಾಜರು ಮಗಳ ಮದುವೆ ಸಂದರ್ಭ ಅಂತೆ, ಮದುವೆಯ ದಿನ ತುಂಬ ಕಾತರರಾಗಿ, ಒಂಥರ ನೆಮ್ಮದಿ ಇಲ್ಲದೆ ಇರೋ ಥರ ಯಾರದೋ ಬರುವಿಕೆಗಾಗಿ ಎದುರು ನೋಡ್ತಾ ಇರ್ತಾರಂತೆ. ಯಾರಂತೆ, ನಮ್ಮ ಶಿಷ್ಯರಾದಂತಹ ವಾಲಾಜಪೇಟೆ ವೆಂಕಟರಮಣ ಭಾಗವತರ ಬರುವಿಕೆನ ಕಾಯ್ತಾ ಇರ್ತಾರೆ. ಈ ಶಿಷ್ಯೋತ್ತಮರು ತಮ್ಮ ಹಳ್ಳಿಗೆ ಹೋಗಿರ್ತಾರೆ. ಮುಹೂರ್ತದ ಸಮಯ, ಶುಭ ಸಮಯ ಬರ್ತಾ ಇದೆ, ಆದರೂ ಸಹ ಶಿಷ್ಯ ಬಂದಿಲ್ವಲ್ಲ ಅಂತ ತಡಪಡಿಸ್ತಾ ಇರ್ತಾರಂತೆ. ಅವರ ದೃಷ್ಟಿ ಎಲ್ಲ ಅವನ ಬರುವಿಕೆ ಮೇಲೆ ಇರುತ್ತೆ. ದೂರದಿಂದ ಅವನ ಬರುವುದನ್ನು ನೋಡ್ತಾರಂತೆ. ತುಂಬ ಸಂತೋಷ ಆಗುತ್ತೆ, ಶಿಷ್ಯರು ಬರ್ತಾ ಇದ್ದಾರೆ, ಅವರ ಬೆನ್ನ ಹಿಂದೆ ಒಂದು ದೊಡ್ಡದಾದಂತಹ ಪಟವನ್ನು ಕಟ್ಕೊಂಡು ಬರ್ತಾ ಇದ್ದಾರೆ, ಒಂದು ಫೋಟೋವನ್ನು. ಅದು ಹತ್ರ ಬರ್ತಾರೆ ಶಿಷ್ಯ ಬಂದ ತಕ್ಷಣ, ತ್ಯಾಗರಾಜರಿಗೆ ತುಂಬ ತುಂಬ ಖುಷಿಯಾಗುತ್ತೆ. ಆ ಪಟವನ್ನು ನೋಡ್ತಾರೆ, ಮದುಮಗಳಿಗಾಗಿ ಉಡುಗೊರೆನ ತಂದಂತಹ ದೊಡ್ಡದಾದ ಒಂದು ಶ್ರೀರಾಮನ ಮೂರ್ತಿ ಇರುವಂತಹ ಚಿತ್ರವಿರುವಂತಹ ಅದು ಫೋಟೋ ಆಗಿರುತ್ತೆ. ಎಷ್ಟು ಸಂತೋಷ ಆಗುತ್ತೆ ಅಂತ ಆ ಸಮಯದಲ್ಲೇ ಅವರು ನನ್ನು ಪಾಲಿಂಪ ನಡೆಚಿ ವಚ್ಚಿತಿಹೋ ಎಂಬಂತಹ ಕೃತಿಯನ್ನು ರಚಿಸ್ತಾರಂತೆ. ಈ ಕೃತಿ ಎಷ್ಟೊಂದು ಚಿರಪರಿಚಿತ ಅಂತ ಹೇಳಿದ್ರೆ, ಈಗ ಅನೇಕ ಮದುವೆ ಸಂದರ್ಭಗಳಲ್ಲಿ ನಮ್ಮ ನಾದಸ್ವರದವರು ಈ ಕೃತಿಯನ್ನು ನುಡಿಸ್ತಾರೆ. ಹಿಂದೂಸ್ತಾನಿಯ ಭೂಪ್ರಾಗ ಇದು, ತುಂಬ ಸುಂದರವಾದ ರಾಗ, ಕೇಳಿಸ್ಕೊಳ್ತಾ ಹೋಗ್ತಾ ಇರಿ. ಮನಸ್ಸಿಗೆ ತುಂಬ ಉಲ್ಲಾಸವನ್ನು ನೀಡುತ್ತೆ, ಮನಸ್ಸು ತುಂಬ ಖುಷಿ ಖುಷಿಯಾಗಿರುತ್ತೆ, ಖಿನ್ನತೆಯಿಂದ ದೂರ ಮಾಡುತ್ತೆ. ನೀವು ಸಿನಿಮಾ ಹಾಡುಗಳನ್ನ ಸಹ ಕೇಳಿಸ್ಕೊಳ್ಬೋದು ಈ ರಾಗದಲ್ಲಿ. ಬಹಳಷ್ಟು ಹಿಂದಿ ಹಾಗೂ ಕನ್ನಡ, ತೆಲುಗು, ತಮಿಳು ಚಿತ್ರಗಳಲ್ಲಿ ಈ ಒಂದು ಹಾಡು ಇದೆ. ಲಾಹಿರಿ ಲಾಹಿರ್ ಲಾಹಿರಿ ಲೋ ಓಹೋ ಜಗ ಮೇ ಊಗೆನುಗ, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನು ಮತ್ತೆ ಬಂಧಿಸಿಹುದೋ, ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳಂದ, ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ, ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನವ್ಯ ರಸ ಕಾವ್ಯ ಮಧುರ ಮಧುರ ಮಧುರ. ಸಾಯೋನಾರ ಸಾಯೋನಾರ ಕಾಂಚಿ ರೇ ಕಾಂಚಿ ರೇ ಪ್ರೀತ ಮೇರಿ ಸಾಂಚಿ.